ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯುವರಾಜ್ ಭಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಸುಮಾರು ಒಂದು 10 ಇಯರ್ಸ್ 11 ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀನಿ ಯಾವುದು ಯಾವಾಗ ಮಾಡೋಣ ಪಿಕ್ಚರ್ ಅಂತ. ಅದು ಯಾಕೆ ನಂಗೆ ತುಂಬ ಇಷ್ಟ ಅವ್ರ, ನನಗೆ ನನ್ನ ಫೇವ್ರೆಟ್ ಫಿಲಮ್ ಅವ್ರದ್ರಲ್ಲಿ ಮುಂಕಾರ ಮಳೆ ಹಾಗೂ ಪರಮಾತ್ಮ ನಂಗೆ ತುಂಬ ಇಷ್ಟ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ. ಅದಾದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ ಜೀವದ ಅನುಭವವನ್ನು ಭಾಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ, ಆ ಫಾರ್ಮುಲ ನನಗೆ ತುಂಬ ಇಷ್ಟ. ನನಗೆ ಅವರ ಫಾರ್ಮುಲ ನೋಡಿದಾಗೆಲ್ಲ ನನಗೆ ಹಿಂದಿಲಿ ಒಂದು ಡೈರೆಕ್ಟರ್ ಇದ್ದಾರೆ, ಈ ಹೆಸರೇನು ಬರುತ್ತೆ, ಕಟಾಮಿಟ ಎಲ್ಲ ಮಾಡ್ತಾರೆ, ಋಷಿಕೇಶ್ ಮುಖರ್ಜಿ ಅವರು ಒಂದು ನ್ಯಾಮಕ ಬರ್ತೈತೆ. ಅವರೊಂದು ಫ್ಲೇವರ್ ಟಚ್ ಕೊಡ್ತಾರೆ, ಸೆಟ್ಲಿ ಸ್ವಲ್ಪ ಓವರ್ ಎಂಟರ್ಟೈನಿಂಗು. ಆ್ಯಂಡ್ ಎಲ್ಲರೂ ಆಮೇಲೆ ಅವರು ಒಂದು ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆ ಮಾಡೋದು ತುಂಬ ಇಷ್ಟ ನನಗೆ. ಇವಾಗ ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ. ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಗೆ ಹೇಳದೆ ಬೇಕಲ್ಲ. ಆಲ್ಮೋಸ್ಟ್ ನಾನು ಐ ಥಿಂಕ್ ನಾನೇ ಫಸ್ಟ್ ಇಯರು ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು. ಐ ಥಿಂಕ್ ಆ ರೆಕಾರ್ಡು ವೆಂಕಟೇಶ್ ನಮ್ಗೆ ಯಾವಾಗ ಒಂದು ಬಾಂಧವ್ಯ ಇದೆ, ಯಾವಾಗಲೂ ಫ್ಯಾಮಿಲಿ ಫ್ಯಾಮಿಲಿ ಅಂತೀವಿ. ಅಫ್ಕೋರ್ಸ್ ಇಸ್ ರಿಯಲಿ ಅವ್ರ ಫ್ಯಾಮಿಲಿ. ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯಿತು. ಸರ್ ನಾವು ಜಾಸ್ತಿ ವರ್ಷ ಮಾಡದೆ ಹೋದ್ರು ಯಾವಾಗ ಮಾಡಿದ್ರು ಅದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ, ತುಂಬ ಅದ್ಭುತವಾಗಿ ಮಾಡ್ತೀವಿ. ಅದೊಂದು ಹೆಮ್ಮೆ ಅನಿಸುತ್ತೆ ನನಗೆ. ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ, ಯಾಕಂದರೆ ನನಗೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾಡನರಿ ಮಾಡಿದೆ. ಫ್ರಮ್ ಪರಮೇಶಿ ಪಾನ್ವಲ ಇರ್ಬೋದು, ಕಡ್ಡಿಪುಡಿ ಇರ್ಬೋದು, ಶಿವಲಿಂಗ ಇರ್ಬೋದು, ಐ ಥಿಂಕ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ. ಇನ್ ದಟ್ ವೇ ಎಲ್ಲ ಫಿಲ್ಮ್ನೂ ಒಂದೊಂದು ಸಾಂಗ್ ಅಂತ ಸೂಪರ್ ಹಿಟ್ ಆಗೇ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಒಂದು ಈ ಕರ್ನಾಟಕದ ಮನೆ ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿರೋದು ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿ ಹೇಳಿದೆ. ಅಮೇಝಿಂಗ್. ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಾಮಾ ಅಂತ ತುಂಬ ಒಂದು ಒಂದು ನಿಜವಾಗ್ಲು ಒಂದು ಸರ್ಪ್ರೈಸ್ ಅದು. ಭಟ್ರೆ ತುಂಬ ಚೆನ್ನಾಗಿ ಡಬ್ ಮಾಡಿದ್ರು. ಅದು ಹೇಳ್ತಾರೆ ಬಂದು ಅವರೇ ಓಪನ್ ಮಾಡಲಿಲ್ಲ, ಅವರೆಲ್ಲೂ ಹೋಗಿಲ್ಲ ಆ್ಯಕ್ಚುಲಾಗಿ. ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗಲ್ಲ, 100% ಇರ್ತಾರೆ. ಯಾಕಂದ್ರೆ ನಾವು ಅನ್ಕೋತೀವಿ ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೋಬೇಕು. ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ, ತಪ್ಪೇನಿಲ್ವಲ್ಲ. ಅಪ್ಪಾಜಿ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಶಂಕರ್ನಾಗ್ ಅವರು ಇರ್ಬೋದು, ಅಪ್ಪು ಇರ್ಬೋದು, ಎಲ್ಲರೂ ನಮ್ಮನ್ನ ಯಾರನ್ನು ಬಿಟ್ಟು ಹೋಗಿಲ್ಲ. ಅವರೆಲ್ಲ ಇದ್ದೇ ಇದ್ದಾರೆ, 100% ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರೆ, ಅವ್ರ ಕಣ್ಗಳು ನೋಡ್ತಾ ಇರ್ತಾರೆ. ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡಿದ ಅಂಬರೀಷ್ ಭಾಳ ಖುಷಿ ಕೊಡ್ತು. ಫಸ್ಟ್ ಸಾಂಗ್ ಆನಂದ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ, ಅವ್ರು ಲಕ್ಕಿ ಹ್ಯಾಂಡ್ ಅವರು. ಅವರು ಅವ್ರ ಫಿಲ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ. ಅದೊಂದು ಒಂದು ಹೆಮ್ಮೆಯ ವಿಷಯ. ಈ ಸಾಂಗ್ ಅಂತ ನಂಗೆ ಭಾಳ ಇಷ್ಟ ಆಯಿತು. ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಾಫಿ ಭೂಷಣ್, ಅದಕ್ಕೆ ನಾನು ಫಸ್ಟ್ ಫಿಲ್ಮ್ ಒಂದು ಸಿನಿಮಾ ಮಾಡಿದ್ರು ಅಬ್ರಾಡ್ಲಿ, ಮಾಸ್ ಲೀಡರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫಿ ಮಾಡಿದ್ರು. ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ, ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಇಂಟ್ರೆಸ್ಟ್ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಅದೊಂದು ಇಷ್ಟ. ಆಮೇಲೆ ಫಸ್ಟ್ ಆಫ್ ಆಲ್ ಬಂದಮೇಲೆ ಸೆಟ್ ನಮ್ಗೆ ಭಯ ಆಯ್ತು, ಪ್ರಭು ದೇವ ಜೊತೆ ಹಿಂಗೆ ಡ್ಯಾನ್ಸ್ ಮಾಡೋದು, ಯೋ ಮೈ ಗಾಡ್ ಸರ್. ನಾನು ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಮಾಡಿಲ್ಲ. ಆಲ್ಮೋಸ್ಟ್ ಒಂದು 7-8 ಟೈಮ್ಸ್ ನಾವು ಬಂದಿದ್ದಾರೆ. ಬಟ್ ಯಾಕಂದರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ, ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ. ಯಾಕಂದರೆ ಇದು ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್, ಭಾಳ ಡ್ಯಾನ್ಸ್ನ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ, ಶ್ರದ್ಧೆಯಿಂದ ಮಾಡ್ತಾರೆ ಅವರು. ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ಲಿ ಇರ್ಬೋದು, ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ. ಅದೊಂದು ನಂಗೆ ಭಾಳ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಲವಿಂಗ್ ಪ್ರಭುದೇವ ಮೋರ್. ಏನಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ಮಿಬ್ಬರು ನಾವು ಫಸ್ಟ್ ಟೈಮ್ ಮಾಡ್ದಂಗೆ ಅನಿಸಲಿಲ್ಲ. ನಾ ಇದು ಎಷ್ಟು ಸತಿನೂ ಹೇಳ್ತಾ ಇರ್ತೀನಿ ಬೇಕಾದ್ರೆ, ಯಾಕಂದರೆ ಏನೋ ಒಂದು 10 ಸಿನಿಮಾ ಮಾಡಿದ್ವಿ 20 ಸಿನಿಮಾ ಮಾಡಿದ್ವಿ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು. ಇಬ್ಬರಿಗೂ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹೆಂಗೆ ರಿಯಾಕ್ಟ್ ಮಾಡಬೇಕು. ನಾವು ಒಂದು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಇದೆ, ಹೇಳೋ ಒಂದು ಸ್ವಲ್ಪ ಭಾಳ ಎಂಜಾಯ್ ಮಾಡ್ಕೊಂಡು ಭಾಳ ಅದ್ಭುತ. ಯಾಕೆ ಅದು ಅದರಲ್ಲಿ ಅವ್ರ ಕೈ ಭಾಳ ಜಾಸ್ತಿ ಇದೆ, ಯಾಕಂದರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದಲ್ಲ, ಅಷ್ಟು ಅದ್ಭುತವಾಗಿದೆ. ಹಾಗೆ ಇನ್ನು ಪ್ರಿಯಾನಂತ ಇರ್ಬೋದು, ನಿಶ್ವಿಕ ನಾಯ್ಡು ಇರ್ಬೋದು, ಆಮೇಲೆ ಬರ್ಣಿ ಅವ್ರು, ತನಿಖಾಲ್ ಬರ್ಣಿ ಅವರು, ಅವರು ಅಷ್ಟೇ ಭಾಳ ಅದ್ಭುತವಾಗಿ. ಆಮೇಲೆ ಶ್ರುತಿಯವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ವಿಲ್ ಫೀಲ್ ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆ ವಿಷಯ ಇದೆ. ಆ ವಿಷಯನ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ಡಿ ಒ ಪಿ ಅವರು ನಮ್ಮ ಸಂತೋಷ್
ಅವರು ಅಷ್ಟೇ ಬಹಳ, ಯಾಕಂದ್ರೆ ನಾವು ಮಾತಾಡ್ತಾ ಇರ್ತೀವಿ, ಮಾತಾಡ್ಬೇಕಂದ್ರೆ ಸ್ವಲ್ಪ ಸರ್ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಸರ್, ಓಕೆ ಫೈನ್ ಫೈನ್. ಅವರು ಟೈಮ್ ತಗೊಂಡು ಯಾತಕ್ಕೆ ಅಂತ ಇವಾಗ ಗೊತ್ತಾಗ್ತದೆ. ವೆನ್ ವಿ ಸೀ ದ ಪಾಲಿಟಿ ನೋಡ್ಬೇಕಾದ್ರೆ ಬಹಳ ಖುಷಿ ಆಗೋದು. ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಫಿಲಮ್ 2024 ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಫ್ಕೋರ್ಸ್ ನಾವು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಮದ್ರಲ್ಲಿ ಯಾವುದ್ರಲ್ಲಿ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದಲ್ಲೂ, ಎಲ್ಲ ಸಿನಿಮಾನ ಆಲ್ಮೋಸ್ಟ್ ನಾವು ಜೊತೆಯಲ್ಲಿ ಭಾಳ ಇಂಟ್ರೆಸ್ಟಿಂದ ಮಾಡಿದ್ವಿ. ಸೊ ಈ ಸಿನಿಮಾನು ಅಷ್ಟು ಇಂಟ್ರೆಸ್ಟಿಂದ ಮಾಡಿದ್ರಿಂದ 100% ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ಬರ ಒಂದು ಕಾಂಬಿನೇಷನ್ ನೋಡೋಕೆ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ. ಐ ಥಿಂಕ್ ದೇ ವಿಲ್ ಬಿ ಈಗಲಿ ವೈಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಭಟ್ ಅವ್ರ ಜೊತೆಯಲ್ಲಿ. ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ನಮಗೂ ಎಲ್ಲರಿಗೂ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್. ನಿಮ್ಮ ಹಾಗೂ ಪ್ರಭುದೇವ ಸರ್ ಅವರ ಕೆಮಿಸ್ಟ್ರಿ ನಿಜವಾಗ್ಲೂ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ದುಪ್ಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಭುದೇವ ಸರ್ ಶಿವಣ್ಣ ಸರ್ ಜೊತೆ ಡ್ಯಾನ್ಸ್ ಮಾಡಿ ಹೇಗೆ ಅನ್ನಿಸ್ತು? ಸಾಂಗ್ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಗೆ ಬಹಳ ಸಂತೋಷ ಆಯಿತು ಸರ್. ಫಸ್ಟ್ ನಾವು ಒಪ್ಕೊಳೋದಾಗೆ ಹೇಳಿದ್ವಿ, ಈ ಪಿಕ್ಚರ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಸರ್ ತೋಯಿಂದ ಒಳ್ಳೆ ಹುಡುಗಂ ಭಾವ ಅಂತ ಅನ್ನಿಸ್ಕೋಬೇಕು ಅಂತ ಇತ್ತು. ಅದೇ ನನ್ನ ಮೈನ್ ಇದಿತ್ತು. ಸೊ ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗೀತು, ಶೆಡ್ಯೂಲ್ ಮುಗಿಯಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಸರ್ ತೋದೆ, ಅವ್ರು ಫೈಟ್ ಮಾಡ್ತಾಯಿದ್ರು ಅಂತ. ಸರ್ ಒಂದು ಕೇಳ ನಾನು ಏನು ಏನು ಬರ್ಬೋದು, ಇಷ್ಟು ಹೆಂಗೆ ಸರ್ ಇಷ್ಟು ಒಳ್ಳೆಯವರಾಗಿದ್ದಿಲ್ಲ ಹೆಂಗೆ ಅಂತ ಹೇಳಿ ಅವ್ರು ಹೇಳಿದ್ರು, ನಾನು ಬೆಳೆಸಿದ್ದೆ ಹಂಗೆ ಪ್ರಭು, ನಾವು ನಾರ್ಮಲಾಗಿ ಬಸ್ಲಿ ಹೋಗ್ತೀನಿ, ಅದು ಸ್ಟಾರ್ ಮಗ ಅಂತ ನಾನು ಬೆಳೆಸಿಲ್ಲ, ನಾವು ನಾರ್ಮಲಾಗಿದೆ. ನಾನು ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಇದೆ ಹೆಂಗೆ ಸಾಧ್ಯ ಅಷ್ಟು, ಐ ಲವ್ ಇಟ್, ದಟ್ಸ್ ಇಟ್, ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಅಂಡ್ ವೆರಿ ಇನ್ಸ್ಪಿರೇಷನ್ ಸರ್, ಎನರ್ಜಿ ಮೆನಿ ವೇಸ್, ಐ ಮೀನ್ ಎವ್ರಿಥಿಂಗ್, ನಾಟ್ ಓನ್ಲಿ ಇನ್ ಹೌ ವಿ ಟಾಕ್ಸ್ ಟು ಎವ್ರಿ ಒನ್, ಹೌ ವಿ ಗಿವ್ ರೆಸ್ಪೆಕ್ಟ್ ಎವ್ರಿ ಒನ್, ವಿ ಹ್ಯಾವ್ ಟು ಫಾಲೋ ಯು, ದಟ್ಸ್ ವಾಟ್ ವಾಟ್ ಇಸ್, ಐ ಡೋಂಟ್ ನೋ ವಾಟ್ ಇಸ್. ಅಂಡ್ ಸಾಂಗ್ ನೆಕ್ಸ್ಟ್ ಯೋಗರಾಜ್ ಸರ್, ಅವರು ಒಂದು ವೈಫ್ ಥರ, ಬಿಡೋಕ್ಕೂ ಆಗಲ್ಲ ಜೊತೆ ಇರೋಕ್ಕೂ ಆಗಲ್ಲ, ಬಟ್ ಫೈನಲ್ ಆಗಿ ಇರ್ಬೇಕಲ್ಲ ಹಂಗೆ. ಬಟ್ ಆಕ್ಚುಲಿ ಕರ್ನಾಟಕ ಡಮಾಲಕ ಸ್ಕ್ರೀನ್ಲಿ ನಾವು ರಿಯಲ್ ಬಿಹೈಂಡ್ ದ ಸ್ಕ್ರೀನ್ ಕರ್ನಾಟಕ ಡಮಾಲಕ ಅವರಿಬ್ರೆ ಎಲ್ಲ ಬ್ರೈನ್ ಸೂಪರ್ ಬ್ರೈನ್ ಎಲ್ಲ, ಐ ಮೀನ್ ಈಸ್ ವೆರಿ ಪ್ಯಾಷನೇಟ್, ನಾನು ಹೇಳ್ತೀನಿ ಇರ್ತೀನಿ, ಸ್ವಲ್ಪ ಕಷ್ಟನೇ ಮಾಡೋದು ಬಟ್ ಪ್ಯಾಷನೇಟ್, ವೆರಿ ಪ್ಯಾಷನೇಟ್ ವರ್ಡ್ಸ್ ಫಸ್ಟ್ ಶಾರ್ಟ್ ಟೂಲ್ವರೆಗೂ ಲಾಸ್ಟ್ ಶಾರ್ಟ್ ಆಫ್ ದ ಫಿಲ್ಮ್ ವರೆಗೂ ಇದೇ ಫಸ್ಟ್ ಶಾರ್ಟ್ ಥರ ಅವ್ರು ಪ್ಯಾಷನೇಟ್ ಇದೆ, ಅದು ನನಗೆ ಭಾಗ ಇಷ್ಟ ಆಯಿತು. ಸೂಪರ್ ಸರ್, ಥ್ಯಾಂಕ್ಸ್ ಯು ಫಾರ್ ಅ ನೈಸ್ ಫಿಲಮ್ ಸರ್, ಅನ್ನು ಐ ಎಂಜಾಯ್ಡ್ ಇಟ್. ಪಿಕ್ಚರ್ ಮುಗಿಯೋವರೆಗೂ ಯಾವಾಗ ಮುಗಿತಾ ಇದ್ದಿತ್ತು, ಬಟ್ ಮುಗಿದ್ಮೇಲೆ ಇದೇನಪ್ಪ ಮುಗಿದೈತಲ್ಲ ಅಂತ ಒಂದು ಇದೇ ಇದೆ. ವೆರಿ ಐ ಮಿಸ್ಸಿಂಗ್ ದ ಶೂಟಿಂಗ್ ಡೇಸ್. ಅಂಡ್ ಹರಿಕೃಷ್ಣ ಸರ್, ನಮ್ಗೆ ಫಸ್ಟು ಪಿಕ್ಚರ್ ಗೊತ್ತು, ಸಾಂಗ್ ನೋಡಿದ್ದೀನಿ, ಇವ್ರ ಸಾಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಆ ಪಿಕ್ಚರ್ ಸ್ಟಾರ್ಟ್ ಆದಮೇಲೆ ಸರ್ ಇದು ಇವ್ರ ಸಾಂಗೆ ಇದೆಲ್ಲ ನೋಡಿ ಸರ್, ಹಾಗೆ ಸೂಪರ್ ಆಗಿದೆ ಸರ್, ಯಾ ಅಷ್ಟು ಗೊತ್ತಾಗಿಲ್ಲ ಕೇಳ್ತದೆ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾರೆ ಆಗ. ಸರ್ ಸೂಪರ್ ಸರ್, ಐ ಮೀನ್ ಆಲ್ರೆಡಿ ಪ್ರೂವ್ಡ್ ಅಂಡ್ ಎವ್ರಿಥಿಂಗ್. ನಾನು ಹೇಳಿದೆ ಸರ್, ನಾನು ಫಸ್ಟ್ ನನಗೆ ಕೇಳಿಸಿದ್ದು ಬಂದು ಎರಡು ಸಾಂಗ್ ಕೇಳಿಸ್ತಿದ್ರು, ಜಸ್ಟ್ ಐ ಡಿಡ್ ಹಿಯರ್ ಫುಲ್ ಸಾಂಗ್ ಆಲ್ಸೋ, ಜಸ್ಟ್ ಇದು ಫಸ್ಟ್ ಲೈನ್ ಇತ್ತಲೆಗೆ ಕರಿಬೇಡ ಮಾವ ಅಂಡ್ ವಿ ಮೀಟ್ ದೇನೆ ಮೀನೆ ಒಂದು ಟಾಯ್ ಸರ್ ಇಟ್ ಸರ್ ಅಷ್ಟೇ. ದಟ್ ಈಸ್ ವೆರಿ ಕ್ಲಾಸಿ ಅಂಡ್ ನಾರ್ಮಲ್ ಪೀಪಲ್ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತಾರ, ಲಿರಿಕ್ ವೆರಿ ಈಸಿ ಆಗಿರುತ್ತೆ. ಅದೇ ಸರ್ ಸೂಪರ್ ಸರ್, ವಿ ಲವ್ ಇಟ್ ಕೊರಿಯೋಗ್ರಾಫಿಂಗ್ ಯುವರ್ ಸಾಂಗ್, ವಿ ಲವ್ ಇಟ್ ಬಿಕಾಸ್ ನಿಮ್ಮ ಸಾಂಗೇ ನಮಗೆ ಏನು ಮಾಡಬೇಕು ಇದಂತ ಎಲ್ಲ ನೀವೇ ದಾರಿ ತೋರಿಸ್ಬಿಟ್ರೆ ಅದನ್ನೇ ಫಾಲೋ ಅಂಡ್ ಐ ಡಿಡ್ ಇಟ್ ಸರ್. ಅಂಡ್ ಅಫ್ಕೋರ್ಸ್ ಆಕ್ಲೈನ್ ಸರ್, ಬಾಡಿ ಇದಾಗದ ಬಟ್ ವೆರಿ ಸಾಫ್ಟ್ ಮ್ಯಾನ್, ನೋಡಿದಾಗ ದಶಾವತಾರ ನಾನು ನೋಡಿದ್ದು ಎರಡು ಅವತಾರ, ಒಂದು ಬಾಡಿ ಬಿಲ್ಡರ್ ಒಂದು ಸಾಫ್ಟ್ ಮ್ಯಾನ್ ಸರ್. ಬಟ್ ಸರ್ ಸೂಪರ್ ಸರ್, ನಮ್ಮನಿಬ್ರು ಕಂಟ್ರೋಲ್ ಈಸಿ, ಡೈರೆಕ್ಟ್ ನ ಕಂಟ್ರೋಲ್ ಮಾಡಿ ಪಿಕ್ಚರ್ ಮುಗಿಸ್ತಾರಲ್ಲ, ದಟ್ಸ್ ಆಫ್ ಈಸ್ ದ ಓನ್ಲಿ ಪರ್ಸನ್ ಯು ಕ್ಯಾನ್ ಡೂ ಇಟ್ ಪರ್ಫೆಕ್ಟ್ ಸರ್, ಸೂಪರ್ ಸರ್, ಐ ಎಂಜಾಯ್ಡ್ ಇಟ್, ಜಾಲಿಯಾಗಿತ್ತು. ಬಟ್ ಪಾಪ ಅವರು ಆ್ಯಕ್ಟ್ ಮಾಡ್ತಾ ಇದ್ರು, ಅವರು ಈ ವಾಸ್ ಇನ್ ಟೆನ್ಷನ್, ಫನ್ ಅಂಡ್ ಸಂತೋಷ್. ಫಸ್ಟ್ ಟೈಮ್ ಐ ಈ ಪಿಕ್ಚರ್ಲಿ ವಿತ್ ಮೆನಿ ಪೀಪಲ್, ಐ ಆಮ್ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್. ಸಂತೋಷ್ ಸರ್ ವಂಡರ್ಫುಲ್, ಅವ್ರು ಗಾಳಿಪಟ ಅವ್ರು ನೋಡಿದೆ, ಅದಕ್ಕೆ ಮುಂಚೆ ಪಿಕ್ಚರ್ ನೋಡಿಲ್ಲ, ನೋಡಿದ್ದೀನಿ ಅವ್ರು ಬಟ್ ಗಾಳಿಪಟ ನೋಡಿದ್ರೆ ಸೂಪರ್ ಬಂದು
ಅಂಡ್ ಈ ಪಿಕ್ಚರ್ಲಿ ಕೂಡ ಯು ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಅಂಡ್ ವೆರಿ ಸೈಲೆಂಟ್ ಸೈಲೆಂಟ್ ಪರ್ಸನ್ ಬಟ್ ಸ್ಕ್ರೀನ್ಲಿ ವೈಲೆಂಟ್ ಆಗಿರಲ್ಲ ಚೆನ್ನಾಗಲ್ಲ ಇಟ್ಸ್ ಗುಡ್ ಗುಡ್ ವೆರಿ ನೈಸ್ ವೆರಿ ನೈಸ್ ಅಂಡ್ ಎಡಿಟರ್ ನಾನು ಮೀಟ್ ಮಾಡಿಲ್ಲ ಬಟ್ ಯು ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಆರ್ಟ್ ಡೈರೆಕ್ಟರ್ ಆಲ್ಸೋ ಥ್ಯಾಂಕ್ಸ್ ಟು ಹಿಮ್ ಯು ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಇನ್ ದ ಫಿಲಮ್ ಬಿಕಾಸ್ ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಹಂಗೇ ಇರಬೇಕು ಆ ಥರನೇ ಡನ್ ಅಂಡ್ ಭೂಷಣ್ ಮೈ ಬೆಸ್ಟ್ ವಿಶಸ್ ಟು ಯು ಐ ಎಂಜಾಯ್ಡ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಅವರು ಎಷ್ಟೋ ವಿಡಿಯೋ ಕಲಿಸ್ತಾನೆ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ಒಂದು 25 ವಿಡಿಯೋ ಸರ್ ಇದ್ರು ನಾನು ಎಲ್ಲ ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ ಆಮೇಲೆ ಒಂದಾದ್ಮೇಲೆ ನಾನು ಆನ್ಸರೇ ಬರಲ್ಲ ಹೇಳಲ್ಲ ಜಸ್ಟ್ ಹಂಗೆ ನೋಡು ಅಂತ ಅವ್ರು ಕಲಿಸ್ತಾರೆ ಆಮೇಲೆ ಯಾವ್ದಾದ್ರು ಓಕೆ ಇದ್ರೆ ಓಕೆ ಲೆಟ್ಸ್ ಟಾಕ್ ಬಟ್ ವೆರಿ ಫಸ್ಟ್ ನಾನು ಒಂದು ಸಾಂಗ್ ಮಾತ್ರ ಭೂಷಣ್ ತೋ ಮಾಡೋ ಆಮೇಲೆ ಬೇರೆ ಯಾರ್ತರ ಮಾಡೋ ಅಂತ ಇದ್ದೆ ಬಟ್ ದಿಸ್ ಹಾರ್ಡ್ ವರ್ಕ್ ಮೇಡ್ ಮೀ ಟು ವರ್ಕ್ ವಿತ್ ಹಿಮ್ ಫುಲ್ ಫುಲ್ ಫಿಲಿಮ್ ನಿರ್ಮಲ ಹೀರೋಯಿನ್ಸ್ ಸೂಪರ್ ದೇ ಆರ್ ನಾಟ್ ಹಿಯರ್ ಅವ್ರು ಇರಾಗ ನಾನು ಮಾತಾಡ್ತೀನಿ ಅದರ್ ಆರ್ಟಿಸ್ಟ್ ಆಲ್ಸೋ ಎಲ್ಲರೂ ಹೊಸಬಿಡ ಜೊತೆಗೆಲ್ಲ ನಾನು ಮಾಡಿದ್ದೀನಿ ಅದರ್ ಆರ್ಟಿಸ್ಟ್ ಸರ್ ಅವರು ಸುರೇಶರು ಆಮೇಲೆ ಅದರ್ ಆರ್ಟಿಸ್ಟ್ ಉತ್ತರ ಬಿರಾದರ್ ಬಿರಾದರ್ ಅಂಡ್ ಅರ್ಜುನ್ ಐ ಲವ್ ಎವ್ರಿ ಒನ್ ದೇ ಆರ್ ಆಲ್ ಅವ್ರ ಆ್ಯಕ್ಟಿಂಗ್ ನೋಡೋದಲ್ಲ ನಾನು ಏನಪ್ಪ ಇಷ್ಟು ನ್ಯಾಚುರಲ್ ಆಗೋದಲ್ಲ ಅಂತ ನಂಗೆ ಒಂದು ಇದಾಗಿತ್ತು ಸೂಪರ್ ಐ ಲವ್ ಇಟ್ ಸರ್ ದಿಸ್ ಸಾಂಗ್ ಆಲ್ಸೋ ಫಸ್ಟ್ ರಿಯಲ್ ಕ್ಯಾರೆಕ್ಟರ್ ನಾನು ಹಾಂ ಎಸ್ಪೆಷಲಿ ಅವರು ತನಿಖೆಲ್ಲ ರಿಯಲ್ ಕ್ಯಾರೆಕ್ಟರ್ ಕರೆಕ್ಟಾಗಿ ಫೀಲ್ ಮಾಡಿದ್ದೀನಿ ತನಿಖೆಲ್ಲ ಬರಲಿ ಸರ್ ತುಂಬ ಮಾಡಿದ್ರು ಅವ್ರಿಗೂ ಫಸ್ಟ್ ಟೈಮ್ ಮಾಡಿದ್ದೀನಿ ಐ ಲವ್ ಇಟ್ ಅಂಡ್ ದಿಸ್ ಸಾಂಗ್ ಅಂಡ್ ನನಗೂ ಇದು ಆಶ್ಚರ್ಯನೇ ಅಂಬರೀಷ್ ಸರ್ ರಿಲೀಸ್ ಮಾಡೋದು ಒಂಥರ ನನಗೆ ಇದಾಗೋಯ್ತು ಟಚ್ ಆಗೋಯ್ತು ಯಾರಿದೆ ಐಡಿಯಾ ಅಂತ ಸೂಪರ್ಬ್ ಸರ್ ಸೂಪರ್ಬ್ ದ ಬಿಗಿನಿಂಗ್ ಆಫ್ ದ ಫಿಲಿಮ್ ಓನ್ಲಿ ಅಂಬರೀಷ್ ಸರ್ ಅಲ್ಲಿ ಮಾಡಾಗ ನೋಡಿ ಎಷ್ಟು ಚೆನ್ನಾಗಿದೆ ದಟ್ಸ್ ಇಟ್ ಥ್ಯಾಂಕ್ ಯು ಎರಡು ಮಹಾನ್ ಎನರ್ಜಿಗಳಿದ್ದಾಗ ನಾವು ಮೈಕನ್ನು ಕೈ ಕೊಟ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದು ಒಳ್ಳೇದು ಅನ್ನೋದಕ್ಕೆ ಪ್ರೆಸ್ ಬಿಟ್ಟು ಉದಾಹರಣೆ ಸಾಕಷ್ಟು ಮಾತುಗಳು ಬಂದಿದೆ ಅಲ್ಲಿ ಇಲ್ಲಿ ಅವರಿಬ್ಬರು ನಿಂತಿದ್ದಾಗಲೇ ಗೊತ್ತಾಗ್ಬೇಕು ನಿಮಗೆ ಅದನ್ನು ನಾವು ಇನ್ನೆಷ್ಟು ನೋಡಿದ್ದೀವಿ ಬರೆದಿದ್ದನ್ನು ಅವರು ಆ್ಯಕ್ಟ್ ಮಾಡಿದ್ದು ಮತ್ತು ಇಡೀ ಫಿಲ್ಮಲ್ಲಿ ಅವರಿಬ್ಬರು ಕಾಣಿಸ್ಕೊಂಡಿರೋ ರೀತಿ ಇಡೀ ಫಿಲ್ಮನ್ನು ಕ್ಯಾರಿ ಮಾಡಿರೋ ರೀತಿ ಮತ್ತು ಆ ಫಿಲ್ಮ್ನ ಮೊದಲನೇ ಫ್ರೇಮಿಂದ ಕ್ಲೈಮ್ಯಾಕ್ಸ್ವರೆಗೆ ಅದನ್ನು ಕಳೆ ಕಟ್ಸಿರೋದು ಎಲ್ಲವೂ ಇನ್ನೇನು ಅತಿ ಶೀಘ್ರದಲ್ಲೇ ಬರ್ತೀವಿ ನಾವು ಸಿನಿಮಾ ಡೇಟ್ ಜೊತೆಗೆ ಇನ್ನೊಂದು ವಾರಕ್ಕೆ 8 ದಿವಸಕ್ಕೆ ಒಂದೊಂದು ಹಾಡನ್ನು ಬಿಡ್ತಾ ಹೋಗ್ತೀವಿ ಅದು ನಮ್ಮ ಮುಂದಿನ ಜರ್ನಿಲು ಇದೇ ಥರ ತಾವೆಲ್ಲ ಬರಬೇಕು ಇದು ಸಮಾಜದ ಒಂದು ಅತ್ಯದ್ಭುತ ಸಿನಿಮಾ ಆಗಿಬಿಡುತ್ತೆ ಅನ್ನೋದು ಒಬ್ಬ ತಂಡದ ಸದಸ್ಯನಾಗಿ ನನ್ನ ಅನಿಸಿಕೆ ಬಹಳ ದಿನಗಳ ಕಾಲ ಮರೆಯಲಾರದ ಸಿನಿಮಾ ಆಗ್ತದೆ ಇದು ಇದರಲ್ಲಿ ಎರಡು ಹಿಟ್ಟು ಕೊಡಬಹುದು ಒಂದು ಊರು ಒಂದು ನೀರು ಅದು ಒಂದು ಟ್ರೈಲರ್ ಬಿಡ್ತಾ ಹೋದಾಗೆ ತಮಗೆ ಗೊತ್ತಾಗುತ್ತೆ ತಮ್ಮ ಆರೈಕೆ ಯಾವತ್ತೂ ನಮ್ಮೆಲ್ಲರ ಮೇಲೂ ಹೇಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಬುದ್ಧಿವಂತ ನರಿಗಳ ಕತೆ ಅಲ್ಲ ಇದು ಕುತಂತ್ರಿ ನರಿಗಳು ಇಲ್ಲ ಬುದ್ಧಿವಂತರೇ ಅಸಾಧಾರಣ ಇದೆ ಅದು ಒಂದು ಅದನ್ನ ಹೇಳ್ತಾ ಹೋದ್ರೆ ಈಗ ಅದ್ರ ಮೇಲೆ ಈ ಹೇಳದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೇಕಾಗತ್ತಣ್ಣ ಡ್ಯಾನ್ಸಿಗೆ ಒಂದು 50 ಟನ್ ಮಾರ್ಕ್ಸ್ ಕೊಡ್ಬೋದು ನೀವು ಆಕ್ಷನ್ಗೆ 100 ಟನ್ ಕೊಡ್ಬೋದು ಮ್ಯೂಸಿಕ್ ಹರಿಕೃಷ್ಣ ಪ್ರತಿಯೊಬ್ಬರು ನೀವು ಏನಂದ್ರೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಆಕ್ಷನ್ನು ತುಂಬ ಮ್ಯಾಸಿವ್ ಆಗೇ ಇದೆ ಹ್ಯೂಮನ್ ಡ್ರಾಮಾ ಒಂದು ಊರು ಒಂದು ನೀರಿನ ಕಥೆ ಅದ್ಭುತವಾಗಿ ಕಣ್ಣು ತುಂಬಿಕೊಂಡು ಎಂಡ್ ಆಗುತ್ತೆ ಪ್ರತಿಯೊಬ್ಬರಿಗೂ ನಮ್ಮ ನಮ್ಮ ನೆನಪಾಗುತ್ತೆ ನೋಡೋದನಿಗೆ ಅದನ್ನು ಕುತಂತ್ರಿಗಳು ಮಾಡ್ತಾರೆ ಅದು ಹೆಂಗೆ ಅಂತ ನೀವೇ ನೋಡಬೇಕು ಅದು ಅತಿ ಶೀಘ್ರದಲ್ಲೇ ಬರಲಿ ರವಿ ಹಿಂಗ್ ಕೇಳಲಿ ಅಂತ ಹೇಳಿದ್ನು ಇಲ್ಲ ಫ್ರಾಡ್ ಯಾರು ಮಾಡೋಕ್ಕಾಗಿರೋದನ್ನ ಫ್ರಾಡ್ಗಳು ಮಾಡ್ತಾರೆ ಆ ಕರಿ ಮಣ್ಣು ಮತ್ತೆ ಕರುನಾಡು ಅಂತ ಹೆಸರು ಬಂದಿದ್ದೆ ಆ ಕರಿ ಮಣ್ಣಿಂದ ಕರಿನಾಡು ಕರುನಾಡು ಅಂತ ಆಯ್ತು ನಾನು ಉತ್ತರ ಕರ್ನಾಟಕದಲ್ಲಿ ಓದಿ ಬೆಳೆದವನು ಆ ಹಿನ್ನೆಲೆನ ಮ್ಯಾಸಿವ್ ಆಗಿ ಕೊಡ್ತೀವಿ ಅಂದರೆ ಈ ಶಿವಣ್ಣ ಸರು ಪ್ರೊಫೆಸರ್ ಇಬ್ಬರು ಇಲ್ಲಿನವರೇ ಬೆಂಗಳೂರಿಗರೇ ಅಥವಾ ಮೈಸೂರಿಗರು ಅನ್ಬಹುದು
ಮಿಕ್ಕಿದೆಲ್ಲ ಬ್ಯಾಕ್ಡ್ರಾಪ್ ಉತ್ತರ ಕರ್ನಾಟಕ, ಅದು ಕಥೆಗೆ ತುಂಬ ಸೂಕ್ತವಾಗಿದೆ. ಆ ಕಾರಣಕ್ಕೆ ಉತ್ತರ ಕರ್ನಾಟಕನ ಮೇಜರ್ ಆಗಿ ತಗೊಂಡಿದೆ. ಹೌದು, ಅದ್ರ ಮುಖಾಂತರನೇ ಎಂಡ್ ಆಗುತ್ತೆ ಆ ಕಣ್ಣು ತುಂಬುವಿಕೆ. ಮತ್ತೆ ಪ್ರತಿಯೊಬ್ಬನಿಗೂ ಅವನನ್ನು ಅವನು ನೆನೆಸ್ಕೋಬೇಕು. ಪ್ರತಿಯೊಬ್ಬ ನೀರು ಕುಡಿಬೇಕಾದ್ರೂ ನಮ್ಗೆ ಕುಡಿತೀವಿ ನಾವು, ನಾವು ಏನೇ ಮಾಡಿಕೊಂಡ್ರು ನಮಗೆ ಮಾಡ್ತೀವಿ, ನಮ್ಮನ್ನ ನೆನಪಿಸೋ ಚಿತ್ರ ಅದು. ನಮಸ್ಕಾರ ಪ್ರಭು ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಅದ್ರ ಕಡೆ ತುಂಬ ಖುಷಿಯಾಗುತ್ತೆ ನನಗೆ. ಹಾರ್ಡ್ಲಿ ವೆಲ್ಕಮ್. ಈ ಸಾಂಗು ನಾವು ಯಾವುದು ಥೀಮ್ ಇರಲಿಲ್ಲ ಈ ಸಾಂಗ್ ಮಾಡಬೇಕಾದ್ರೆ ನಮ್ಮ ಹತ್ರ, ಬಟ್ ಆ ಟೈಟ್ಲು ಒಂದು ತುಂಬ ಇಷ್ಟ ಆಗಿ ಶುರು ಮಾಡೋಣ ಸಾಂಗು ಅಂತ ಶುರು ಮಾಡಿದಂಥ ಹಾಡು. ಬಟ್ ಆವತ್ತಿಗೆ ದೀಪಾವಳಿ ಪಟಾಕಿ ಸೌಂಡ್ ಅನ್ನೋದು ತುಂಬ ಸತ್ಯ, ಅದು ಕೇಳಿಸ್ತಾನೆ ಇರಲಿಲ್ಲ ನನ್ನ ಮಾತು ಅವ್ರ ಮಾತು. ಅದ್ರ ಮಧ್ಯೆ ನಾನೇನೋ ಹೇಳ್ತಾ ಇದ್ದೆ, ಅವರು ಅದನ್ನೇ ಇಟ್ಕೊಂಡು ಒಂದು ಬರ್ಕೊಂಡು ಮಾಡಿ ರೆಡಿ ಮಾಡಿದಂಥ ಒಂದು ಹಾಡು. ಇದು ಇರುತ್ತೋ ಉಳ್ಕೊಳುತ್ತೋ ಇರೋದಿಲ್ಲ ಅಂತ ನನಗೆ ತುಂಬ ಡೌಟ್ ಇತ್ತು. ಬಟ್ ನಾನು ತುಂಬ ಥ್ಯಾಂಕ್ಸು ಭಟ್ ಸರ್ಗೆ ಮತ್ತು ರಾಕ್ಲೈನ್ ಸರ್ಗೆ ಹೇಳ್ತೀನಿ. ನನಗೆ ಈ ಸಾಂಗು ಈ ಸಿನಿಮಾಲಿ ಈ ಥರ ಒಂದು ಅಂಬರೀಷ್ ಅಣ್ಣನ್ನು ಒಂದು ರಿಲೀಸ್ ಮಾಡಿರೋ ಥರ ಮಾಡಿ ಅದನ್ನು ತಂದಿರೋ ತುಂಬ ಎಮೋಷ್ನಲ್ ಆಗಿದೆ, ತುಂಬ ಹತ್ತಿರ ಆಗೋಯ್ತು. ಒಂದು ಕ್ಷಣ ಅವರೇ ರಿಲೀಸ್ ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಅದಕ್ಕೆ ವಾಯ್ಸ್ನು ಕೊಟ್ಟಿದ್ದಾರೆ, ಅದು ನಮ್ಮ ಸ್ನೇಹಿತರೇ ಕೊಟ್ಟಿರೋದು, ಗೋಪಿಯವರು ಕೊಟ್ಟಿರೋದು. ಸೊ ಇದು ಸಿನಿಮಾ ಇಡೀ ಸಿನಿಮಾ ಕ್ಯಾರೆಕ್ಟರ್ನ ಹೇಳುವಂಥ ಒಂದು ಹಾಡು. ಅಫ್ಕೋರ್ಸ್ ಲಿರಿಕ್ಸು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ತುಂಬ ಕಡಿಮೆ ಆಗಿಬಿಡ್ತದೆ. ತುಂಬ ಫಿಲಾಸಫಿ ಇದೆ, ಅದನ್ನು ತುಂಬ ಒಂದು ಡಾರ್ಕ್ ಹ್ಯೂಮರಲ್ಲಿ ಏನು ಹೇಳ್ತಾರೆ ಅದನ್ನು ಹೇಳಿರ್ತಾರೆ. ಅದು ಆ್ಯಕ್ಚುಲಿ ಒಂದು ಎರಡು ಮೂರು ಲೇಯರ್ ಇರುತ್ತೆ, ಅದು ತಿಳ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ಸೊ ಒಂದು ಒಂದು ಒಳ್ಳೆಯ ಹಾಡು, ಜನರಿಗೆ ಇಷ್ಟ ಆಗಲಿ ಅಂತ, ಇಷ್ಟ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಆ್ಯಂಡ್ ಇಡೀ ಸಿನಿಮಾಲಿ ನಾವು ಮ್ಯಾಚ್ ಮಾಡೋಕ್ಕಾಗದೇ ಇರೋದು ಯಾವತ್ತಿಗೂ ಒಂದಿದೆ, ಅದು ಶಿವಣ್ಣನ ಎನರ್ಜಿ, ಪ್ರಭು ಸರ್ ಟೈಮಿಂಗು, ಅದು ತುಂಬ ನನ್ನ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಅದು ನಾವು ಅವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ಪ್ರಭು ಸರ್ ಟೈಮಿಂಗ್ ಇರ್ಬೋದು, ಪ್ರಭು ಸರ್ ಡೈಲಾಗ್ ಹೇಳಬೇಕಾದ್ರೆ ಶಿವಣ್ಣ ಆ್ಯಕ್ಟಿವಿಟೀಸ್ ಇರ್ಬೋದು, ಅದು ಎರಡು ಸ್ಕ್ರೀನ್ನ ತುಂಬಿಕೊಳ್ಳುತ್ತೆ. ಸೊ ಖಂಡಿತ ಇದು ಜನರಿಗೆ ಇಷ್ಟ ಆಗುವಂಥ ಒಂದು ಚಿತ್ರ, ಜನರಿಗೆ ಇಷ್ಟ ಆಗುವಂಥ ಒಂದು ಹಾಡಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಇಷ್ಟು ವರ್ಷ ಮಾಡಿರುವ ಎಲ್ಲ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ಥರದ ವಿಜುವಲ್ಸ್ನ ಈ ಸಿನಿಮಾದಲ್ಲಿ ನಾನು ಟ್ರೈ ಮಾಡಿರೋದು. ಈಗಾಗಲೇ ನೀವು ಪೋಸ್ಟರ್ಸ್ ನೋಡಿರ್ತೀರ, ಅದೇ ಇದು ಉತ್ತರ ಕರ್ನಾಟಕದ ಬ್ಯಾಕ್ಡ್ರಾಪ್ ಇಟ್ಕೊಂಡು ಒಂದು ತೀರಾ ಸಹಜವಾಗಿ ಮತ್ತು ತುಂಬ ರಸ್ಟಿಕ್ಕಾಗಿ ಶೂಟ್ ಮಾಡಿರೋ ಸಿನಿಮಾ. ಬಹುಶಃ ನಾನು ಒಂದು 25 ಸಿನಿಮಾದಲ್ಲಿ ಈ ಥರದ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಹಾಗಾಗಿ ಇದು ಅಂದರೆ ಇದರಲ್ಲಿ ಒಂದು ಸೂರ್ಯನ ಬೆಳಕು ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ಸಾಕಷ್ಟು ಕಡೆ ತುಂಬ ಹಾರ್ಸ್ ಸನ್ಲೈಟ್, ಒಂದಷ್ಟು ಬರ್ನ್ಔಟ್ಗಳು, ಒಂದಷ್ಟು ಹೈಲೈಟ್ಸ್ನೆಲ್ಲ ಬರ್ನ್ಔಟ್ ಮಾಡಿ ಶೂಟ್ ಮಾಡಿರುವ ಸಿನಿಮಾ ಇದು. ಯಾಕಂದರೆ ಕತೆ ಅದೇ ಥರ ಇತ್ತು. ಯಾಕಂದರೆ ನಾನು ಡೈರೆಕ್ಟರ್ ಸರ್ ಫಸ್ಟ್ ಟೈಮ್ ಕೂತಾಗ ಇಲ್ಲಿ ತನಕ ಮಾಡಿರೋ ಎಲ್ಲ ಸಿನಿಮಾಕ್ಕಿಂತ ಬೇರೆ ಥರದ ಒಂದು ವಿಜುವಲ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿರೋದು. ಬಹುಶಃ ಅದು ಈಗ ನಾನು ಈಗ ಗ್ರೇಡಿಂಗ್ ಮಾಡುವಾಗ ಅದು ನೋಡ್ತಾ ಇದ್ದೀನಿ, ಇದು ಒಂಥರ ಹೊಸ ಅನುಭವ ಕೊಡುತ್ತೆ. ಹಾಗೆ ಇಬ್ಬರು ದಿಗ್ಗಜರನ್ನು ಅಂದರೆ ತೆರೆ ಮೇಲೆ ನೋಡೋದೇ ಒಂಥರ ಖುಷಿ. ಯಾಕಂದರೆ ನಾವು ಎಷ್ಟೇ ಸುಸ್ತಾಗ್ಬಿಟ್ರು ಇವರಿಬ್ಬರು ನೋಡಿದ ಕೂಡಲೇ ಒಂದು ಎನರ್ಜಿ ಬಂದುಬಿಡುತ್ತೆ. ಅದು ಶಿವಣ್ಣ ಸರ್ ಇರ್ಬೋದು, ಪ್ರಭು ಸರ್ ಇರ್ಬೋದು, ಇಬ್ಬರಿಗೂ ಹ್ಯಾಟ್ಸ್ ಆಫ್. ಯಾಕಂದರೆ ಒಂದು 60-70 ದಿವಸ ನಮ್ಮನ್ನು ಅಷ್ಟೊಂದು ಮೋಟಿವೇಟ್ ಮಾಡಿದ್ದು ನೀವೇ ಸರ್. ಹಾಗೆ ನಮ್ಮ ರಾಕ್ಲೈನ್ ಸರ್, ಯಾಕಂದರೆ ಫಸ್ಟ್ ಟೈಮು ಡಿಸ್ಕಷನ್ ಮಾಡಿದಾಗ ನಾನು ಹೇಳಿದ್ದೆ ಸರ್ಗೆ ಸ್ವಲ್ಪ ಬೇರೆ ಥರದ್ದು ಕತೆ ಸರ್, ಇದನ್ನು ಬೇರೆ ಥರ ಟ್ರೈ ಮಾಡೋಣ ಅಂತ. ಅವಾಗ ಅವ್ರು ಹೇಳಿದ್ದು, ಸಂತೋಷ್ ಏನು ಬೇಕೋ ನೀವು ತೊಗೊಂಡ್ಬಿಡು, ಟೆಕ್ನಿಕಲಿ ಒಂದು ಒಳ್ಳೆಯ ಸಿನಿಮಾ ಆಗಬೇಕು ಅಂತ. ಇದಕ್ಕೆ ಪ್ರೋತ್ಸಾಹ ನೀಡಿದ ನಮ್ಮ ರಾಕ್ಲೈನ್ ಸರ್, ಇವರು ನಮಸ್ಕಾರ. ಹಾಗೆ ಭಟ್ರು ಸರ್ ಜೊತೆ ಇದು 4ನೇ ಸಿನಿಮಾ, ಅವರು ಅದೇ ಹೇಳಿದ್ದು, ಸಂತೋಷ್ ಇಲ್ಲಿ ತನಕ ಏನು ಮಾಡಿದೆಯೋ ಅದನ್ನು ಬಿಟ್ಟು ಏನಾದರೂ ಒಂದು ಟ್ರೈ ಮಾಡೋಣ ಅಂತ. ಬಹುಶಃ ನಾನೀಗ ಅದರ ಔಟ್ಪುಟ್ ನೋಡಿದಾಗ ನಂಗೆ ಅನಿಸುತ್ತೆ ನಾವೇನಾವತ್ತು ಮಾತಾಡಿದ್ದೀವಿ ಅದು ತೆರೆ ಮೇಲೆ ಬರುತ್ತೆ ಅಂತ. ಒಟ್ಟು ಅಂದರೆ ಈ ಸಿನಿಮಾಕ್ಕೆ ಸಹಕರಿಸಿದ ಎಲ್ಲ ತಂತ್ರಜ್ಞರಿಗೂ, ನನ್ನ ಅಸಿಸ್ಟೆನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ತೆರೆ ಹಿಂದೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಭೂಷಣ್ ಅವರೇ,
ಎಲ್ಲ ಕೋರಿಯೋಗ್ರಾಫರ್ಸ್ ಕನಸು ಪ್ರಭು ಸರ್ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಹೇಳಿ. ನೀವು ಪ್ರಭುದೇವ ಸರ್ ಹಾಗೂ ಶಿವಣ್ಣ ಅವ್ರಿಗೆ, ಅಂದ್ರೆ ಇಬ್ರು ಡಾನ್ಸ್ ಅಲ್ಲಿ ಸುಪ್ರೀಂ ಲೆವೆಲ್ ಅಲ್ಲಿ ಇರೋರು, ಅವರಿಗೆ ಕೋರಿಯೋಗ್ರಫಿ ಮಾಡಿದೀರಾ, ಎಷ್ಟು ಖುಷಿ ಆಗ್ತಿದೆ. ಖುಷಿಗಿಂತ ಜಾಸ್ತಿ ಎಲ್ಲರಿಗೂ ನಮಸ್ಕಾರ. ಖುಷಿಗಿಂತ ಜಾಸ್ತಿ ಭಯ ಆಗ್ತಿತ್ತು ನನಗೆ. ಪ್ರಭು ಸರ್ ನಮ್ಮ ಮೀಟ್ ಆಗದೆ ಒಂದು ಅದೃಷ್ಟ. 15 ವರ್ಷದ ಹಿಂದೆ ನಾನು ಚೆನ್ನೈಗೆ ಹೋಗಿದ್ದೆ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಕಮಲ್ ಲೈಬೋದು ಅಂತ ಒಂದು ಶೋ ಮಾಡಿದ್ರು, ಅದರಲ್ಲಿ ಗ್ರೂಪ್ ಆಡಿದ್ದೆ. ಒಂದು 100 ಜನ ಡ್ಯಾನ್ಸರ್ಸ್ ಏನೋ ಇದ್ರು, ಅದರಲ್ಲಿ 100ನೇವನಾಗಿದ್ದೆ ನಾನು. ಇವತ್ತು ಅವ್ರ ಮುಂದೆ ಸ್ಟೇಜಲ್ಲಿ ನಿಂತಿರೋದು ನನಗೆ ಇಲ್ಲಿಲ್ಲದ ಆನಂದ ಆಗ್ತಾ ಇದೆ. ಆ್ಯಂಡ್ ನಾನು ಡ್ಯಾನ್ಸ್ ಕಲ್ತಿದ್ದು ಜೋಗಿ ಸಿನಿಮಾ ಇದೆ, ಅಂದರೆ ನಾನು ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೆ ಜೋಗಿ ಸಿನಿಮಾ ಎಲ್ಲೋ ಜೋ ಇದು ಹಂಗೆ ಕೊಡಿರೋ ಹಂಗೆ ಕೊಡಿರೋ ಆ ಸಾಂಗಿಂದ ಶಿವಣ್ಣನ ನೋಡಿ ಆ ಸ್ಟೆಪ್ ಕಲಿತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ವಿಡಿಯೋಸ್ ನೋಡಿಕೊಂಡು ಪ್ರಭು ಮಾಸ್ಟರ್ದು ಸಾಂಗ್ಗಳೆಲ್ಲ ನೋಡಿಕೊಂಡು ಅದರಿಂದ ನಾನು ಡ್ಯಾನ್ಸ್ ಕಲ್ತಿದ್ದು. ಸೊ ಇವತ್ತು ಅವ್ರಿಗೆ ನಾನು ಅವರಿಬ್ರು ಒಂದೇ ಸ್ಟೇಜಲ್ಲಿ ಒಂದೇ ಶೂಟಲ್ಲಿ ನಾನು ಸಾಂಗ್ ಹೇಳ್ಕೊಡುವಾಗ ಏನಾದರೂ ಒಂದು ಚಿಕ್ಕ ಸ್ಟೆಪ್ ಹೇಳ್ಕೊಡೋ ಟೈಮಲ್ಲಿ ಒಂಥರ ಆಶ್ಚರ್ಯ ಅನಿಸೋದು. ಇವತ್ತು ಆಶ್ಚರ್ಯನೇ ಇದೆ, ನಾನು ಕೊರಿಯೋಗ್ರಫಿ ಮಾಡಿಬಿಟ್ಟನ ಅವ್ರಿಗೆ ಅನ್ನೋ ಥರನೇ ಇದೆ. ಬಟ್ ಈ ಅವಕಾಶ ಕೊಟ್ಟಂಥ ನಮ್ಮ ರಾಕ್ಲೈಸರ್ಗೆ, ಯುವರಾಜ್ ಭಟ್ರಿಗೆ, ನಾನು ಫಸ್ಟ್ ಫೋನ್ ಮಾಡಿದ ಮ್ಯಾನೇಜರ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವರಾತ್ರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, March 8 ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಚಿತ್ರದ ಬಗ್ಗೆ ಇಬ್ಬರು ಸೂಪರ್ ಸ್ಟಾರ್ ಕಲಾವಿದರು ಎಲ್ಲ ನಿಮಗೆ ಕ್ಲಿಯರ್ ಆಗಿ ಏನೇನು ಈ ಚಿತ್ರದ ಬಗ್ಗೆ ಪಾತ್ರದ ಬಗ್ಗೆ ಮಿಕ್ಕ ಕಲಾವಿದರ ಬಗ್ಗೆ ಆಗ್ಬೋದು ತಂತ್ರಜ್ಞರ ಬಗ್ಗೆ ಆಗ್ಬೋದು ಎಲ್ಲರೂ ವಿಷಯ ಹೇಳಿದ್ದಾರೆ. ಆದರೆ ನಾನು ಒಬ್ಬ ನಿರ್ಮಾಪಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಿತ್ರ ಮಾಡಿ ಈಗ ನಾವು ಏನು ಎಡಿಟಿಂಗ್ ಟೈಮಲ್ಲಿ ನೋಡ್ತಾ ಇರ್ತೀನಲ್ಲ, ಸೊ ನೋಡಿದಾಗ ಮೊದಲನೇ ಪ್ರೇಕ್ಷಕ ನಾನೇ ಆಗಬೇಕು ಅನ್ನೋ ಅಷ್ಟು ಸಂತೋಷ, ಅಷ್ಟು ಕ್ಯೂರಿಯಾಸಿಟಿ ಇದೆ ನನಗೆ. ಯೂಶ್ವಲಾಗಿ ನಾವು ಎಷ್ಟೋ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಅದರಲ್ಲಿ ಚಿತ್ರೀಕರಣ ನಡೆಯುವಾಗ ಒಂಥರ ಒಂದು ಡೈಮೆನ್ಷನ್ ಇರ್ತದೆ, ಅದಾ ಎಡಿಟಿಂಗ್ ಟೇಬಲ್ ಮೇಲೆ ಇನ್ನೊಂಥರ ಡೈಮೆನ್ಷನ್ ಇರ್ತದೆ. ಸೊ ಎಡಿಟಿಂಗ್ ಒಂದೊಂದು ಆಫ್ಕೋರ್ಸ್ ಇಲ್ಲ ಎಲ್ಲೋ ಏನೋ ಒಂಥರ ಒಂದು ಡೌಟ್ಫುಲ್ ಆಗಿ ಆ ಥರದ್ದು ಏನೇನೋ ಮನಸ್ಸಿಗೆ ಬರ್ತಾ ಇರ್ತದೆ ಎಡಿಟರ್ಗಾಗಲಿ ಡೈರೆಕ್ಟರ್ಗಾಗಲಿ, ಇದೇನೋ ನೋಡಿ ಸರ್ ಈ ಥರ. ಬಟ್ ಇಲ್ಲೆಲ್ಲೂ ಏನು ಒಂದು ಚೂರು ಅನಿಸ್ತದೆ, ನಗಿಸ್ತಾರೆ ಇವರಿಬ್ಬರು ಅಂದರೆ ಅಷ್ಟಿಷ್ಟು ನಗಿಸಲ್ಲ, ಅದು ಮಾತ್ರ ಗ್ಯಾರಂಟಿ ನಿಮಗೆ. ಭಟ್ರು ಹೇಳ್ತಿದ್ರಲ್ಲ ಫ್ರಾಡ್ಗಳು ಇನ್ನೇನು ಕುತಂತ್ರಿಗಳು ಆ ಥರ ಅಂತ, ಸಮಾಜದಲ್ಲಿ ಆ ಥರ ಕುತಂತ್ರಿಗಳು ಫ್ರಾಡ್ಗಳು ಯಾರ್ಯಾರು ಯಾರೇನು ಏನೇನು ಮಾಡ್ತಾರೆ ಈ ಸಿಸ್ಟಮಲ್ಲಿ, ಯಾವ್ಯಾವ ಥರ ಒಳ್ಳೆತನನ ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ಸಮಾಜನ ಯಾವ ರೀತಿ ಬಳಸ್ಕೋತಾ ಇದ್ದಾರೆ ಅನ್ನೋ ಒಂದು ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ ಉಲ್ಟ ಅಂಥವ್ರಿಗೆ ಬುದ್ಧಿ ಹೇಳುವಂಥ ಒಂದು ಪಾತ್ರಗಳಿದು. ಈಗ ಫ್ರಾಡ್ ಅಂದ ತಕ್ಷಣ ಫ್ರಾಡ್ಗಳಿಗೆ ಫ್ರಾಡಾಗಿ ಹೋಗಬೇಕು, ಅಲ್ಲಿ ಶಾಸ್ತ್ರಿಗಳಾಗಿ ಹೋದ್ರೆ ಕೆಲಸ ಆಗೋದಿಲ್ಲ. ಸೊ ಹಾಗೆ ಫ್ರಾಡ್ಗಳಿಗೆ ಫ್ರಾಡಾಗೆ ಹೋಗಿ ಅಲ್ಲಿ ಹೆಂಗೆ ಸರಿಪಡಿಸ್ಬೇಕು, ಆ ಸಮಾಜನ ಹೆಂಗೆ ತಿದ್ದಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಅಂತೂ ಇದೆ ಅಂತ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಅಂದ್ಕೊಂಡಿರೋದು. ಸೊ ಈ ರೀತಿ ಈ ಒಂದು ಎಂಟರ್ ಚಿತ್ರ ನೋಡಿದಾಗ ಎಲ್ರಿಗೂ ಏನು ಅನಿಸುತ್ತೆ ಅಂದರೆ ನಗಿಸ್ತಾರೆ ಚೆನ್ನಾಗಿ ಅವರಿಬ್ಬರು ಕುಣಿದಿರೋದನ್ನು ನೋಡಿ ನಾವು ಮ್ಯೂಸಿಕ್ ಐ ಮೀನ್ ಟು ಸ ಹರಿಯ ಆಗ್ಬೋದು ಮಾಡಿರೋ ಮ್ಯೂಸಿಕ್ಗೆ ಒಂಥರ ಚಾಲೆಂಜಿಂಗ್ ಆಗಿತ್ತಿದ್ದು. ನಾನು ಇವರಿಬ್ಬರು ಅಂದ ತಕ್ಷಣವೇ ಅರಿಗೆ ಒಂದು ಚಾಲೆಂಜಿಂಗ್, ಅರೆ ನಾನು ಎಂಥ ಮ್ಯೂಸಿಕ್ ಮಾಡಬೇಕು, ಅವರಿಬ್ಬರು ಕುಣಿತಾರೆ ಅಂದರೆ ಚಾಲೆಂಜಿಂಗ್ ಆಗಿ ತೊಗೊಳ್ಬೇಕು. ಸೊ ಒಂದು ಒಬ್ಬೊಬ್ಬರು ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿರುವಂಥದ್ದು. ಸೊ ಮ್ಯೂಸಿಕ್ ಕೆಲವು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಎಷ್ಟೋ ನಮ್ಮ ಪಿಕ್ಚರ್ಗಳಲ್ಲೇ, ಅರೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಇವತ್ತಿಗೆ ಸರಿಯಾಗಿ ಕೊರಿಯೋಗ್ರಫಿ ಆಗಿಲ್ವೇ, ಇಲ್ಲ ಲೊಕೇಶನ್ ಸರಿಯಾಗಿ ಶೂಟ್ ಆಗಿಲ್ವೇ ಅನ್ನೋದು ಏನೇನೋ ಕೊರತೆಗಳಿರ್ತಾ ಇತ್ತು. ಈ ಪಿಕ್ಚರ್ ನನಗೆ 100% ಎಲ್ಲ ಕೂಡಿ ಬಂದಿದೆ. ಅರಿ ಮ್ಯೂಸಿಕ್ ಮಾಡಿರೋದಕ್ಕೆ ಅವರಿಬ್ಬರು ಕುಣಿದಿರೋದು ಅದನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಖುಷಿಯಾಗಿ ನೀವು ನೋಡಿದಾಗಲೇ ನಿಮಗೆಲ್ಲ ಅನಿಸುತ್ತೆ. ಒಂದೊಂದು ಹಾಡುಗಳು ಮಾಡೋವಾಗಲಂತೂ ನಾನು ಅರಿಗೆ ಮತ್ತು ಯುವರಾಜ್ ಭಟ್ರಿಗೆ ಪ್ರಾಣ ತಿನ್ಬಿಡ್ತೀನಿ, ಇದು ಆ ಥರ ಅಲ್ಲ, ಇನ್ನೇನೋ ಬೇಕು ಇನ್ನೇನೋ ಬೇಕು ಇದೇನು ಏನೋ ಬೇಕು ಅಂದರೆ ಹೇಗೆ ಅಂದರೆ ಏನೋ ಎಲ್ಲ ಗೊತ್ತಿಲ್ಲ. ಈ ಮಕ್ಕಳು ಎಲ್ಲೋ ಕರ್ಕೊಂಡೋಗಿ ಮಾರ್ಕೆಟಲ್ಲಿ ಬಿಟ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಇರ್ತೀವಲ್ಲ ಆ ಥರ, ಇಲ್ಲ ಭಟ್ರ ಇನ್ನೇನೋ ಮಾಡಿ ಇಲ್ಲ ಕಣ ಬರುತ್ತೆ ಲಾಸ್ಟಲ್ಲಿ ತಾನೆ ಅದೆಲ್ಲ ಕೇಳಿಸೋದು ಸರಿ ಅದು ಲಾಸ್ಟ್ ಯಾವಾಗ ಬರುತ್ತೆ ಅಂತ ಕೇಳೋದು. ಸೊ ಹಿಂಗೆ ಮಾಡಾದ್ಮೇಲೆ ಭೂಷಣ್ಗೆ ರಾತ್ರಿ 1 ಗಂಟೆ 12 ಗಂಟೆ ಕಳ್ಸಪ್ಪ ನೀನು ಏನೇನು ಮಾಡ್ತಾ ಇದ್ದೀಯ ಫಸ್ಟ್ ಕಳಿಸೋ ಇಬ್ಬರದ್ದು ಏನು ಮೂಮೆಂಟ್ಸ್ ಮಾಡಿದ್ಯಾ ರಿಹರ್ಸಲ್ ಮಾಡಿರೋದು ಪ್ರಾಕ್ಟೀಸ್ ಮಾಡಿ ಕಳಿಸೋ ನನಗೆ ಅಂತಿದ್ದೆ.
ಸೊ ಇಷ್ಟೆಲ್ಲ ಒಂದೊಂದು ಎಲ್ಲರೂ ಸೆಟ್ಟಿಂದ ಹಿಡಿದು ಪ್ರತಿ ಒಂದು ಸಾಂಗ್ ಅಷ್ಟೇ ಒಂದು ಅದ್ಭುತವಾಗಿ ಬಂದಿದೆ ಎಲ್ಲ ಅಂತ ನಾನು ಒಬ್ಬ ಪ್ರೇಕ್ಷಕನಾಗಿ ಮೊದಲನೇ ಶೋನ ನಾನೇ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಸಿನಿಮಾ ನೋಡಿದ್ದೀನಿ ಆದರೆ ಫಸ್ಟ್ ಕಾಪಿ ಅಂತಾರಲ್ಲ, ಆ ಫಸ್ಟ್ ಕಾಪಿ ಇದೆಯಲ್ಲ ಅದೇ ಸಿನಿಮಾ. ಇದೆಲ್ಲ ಮೇಕಿಂಗ್ ಇನ್ನು ಏನೇನೋ ಕಟ್ ಮಾಡ್ತಾ ಇರ್ತಾರೆ, ಅದು ಡೈರೆಕ್ಟ್ರು ಆ ಟೇಬ್ ಎಡಿಟಿಂಗ್ ಟೇಬಲ್ಲ ಬಂದು ಅದು ವರ್ಕ್ಶಾಪಲ್ಲಿ ಇರುತ್ತೆ. ಇನ್ನು ಗಾಡಿ ಆಚೆ ಬಂದು ಅಲಂಕಾರವಾಗಿ ಬರುತ್ತೆ ನೋಡಿ, ಅದ್ರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಿದಾಗ ಆ ಅದು ಮಜಾನೇ ಬೇರೆ ಅಂತೀವಲ್ಲ ಹಂಗೆ ಆಯಿತು. ಇದು ಸಾಮಾಜಿಕ ಕಳಕಳಿ ಹೇಳಿದ್ನಲ್ಲ ನಿಮಗೆ, ಈಗ ಹೇಳಿದ್ನಲ್ಲ ಕುತಂತ್ರಿ ಫ್ರಾಡು ಅಂತ ಏನು ಬಟ್ಟೆ ಹೇಳಿದ್ರಲ್ಲ, ಯಾವ ಸಂದರ್ಭದಲ್ಲಿ ಅವರು ಕುತಂತ್ರಿ ಕ್ಯಾರೆಕ್ಟರೈಸೇಷನ್ ಏನಿದೆ, ಕುತಂತ್ರಿಗಳಿಗೆ ಕುತಂತ್ರಿಯಾಗಿ ಹೋಗ್ಬೇಕು ಅದು ಸರಿಪಡಿಸ್ಬೇಕು ಅನ್ನೋದೇ ಆ ಕ್ಯಾರೆಕ್ಟರೈಸೇಷನ್ ಒಂದು ಪ್ರೆಸೆಂಟ್ ಮಾಡಿರೋ ಚಿತ್ರದಲ್ಲಿ. ಅದನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಯಾವ ರೀತಿ ತಗೊಂಡು ಏನ್ ತಿದ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ ಎಲ್ಲ ಪಿಕ್ಚರ್ಗಳು ಅದೇ ಥರ ಸಮಾಜದ ಒಂದು ಕಳಕಳಿ ಇಟ್ಕೊಂಡೇ ಮಾಡ್ತಾರೆ ಎಲ್ಲ. ಆ ಕಳಕಳಿ ಇಟ್ಕೊಂಡು ಸಿನಿಮಾ ಬಿಡುಗಡೆ ಆದ್ಮೇಲೆ ಯಾರ್ಯಾರು ಎಷ್ಟು ತಿದ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಹೇಳಿದವರು ಇಬ್ಬರು ಕಂಡ್ರ ಕತೆ ಅಂದ್ರು ಯಾರ್ಯಾರು ಕ್ಯಾರೆಕ್ಟರ್ ಅಂದ್ರೆ ಶಿವಣ್ಣ ಅವರು ಲೈಫ್ ಅಲ್ಲಿ ಶಿವಣ್ಣ ಆಗ್ಲಿ ನಾನು ನೋಡ್ದಂಗೆ ಪ್ರಭುದೇವ್ ಅವರಾಗ್ಲಿ ಕ್ಯಾರೆಕ್ಟರೈಸೇಷನ್ ಮಾಡಿಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ ಮುಂದುವರಿಸಿ ಅಂದ್ರೆ. ಶಿವಣ್ಣ ನಿಮಗೂ ಅನ್ಸುತ್ತೆ ಫಸ್ಟ್ ಟೈಮು ಶಿವಣ್ಣ ಈ ಥರ ಕ್ಯಾರೆಕ್ಟರೈಸೇಷನ್ ನಾನು ನೋಡಿದ್ದು ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್. ಪ್ರಭುದೇವ್ ಅವರು ಅಷ್ಟೇ ಈ ಥರ ಕ್ಯಾರೆಕ್ಟರೇಷನ್ ನಾನು ನೋಡಿಲ್ಲ. ನಾನು ಯಾಕಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೆ ಇದರಲ್ಲಿ, ನಗಿಸ್ತಾ ಇದ್ರು ಅಂದರೆ ನನಗೂ ನಗು ಬರೋದು ಅದೇ ಇದರಲ್ಲಿ, ನಾನು ಸೀರಿಯಸ್ ಕ್ಯಾರೆಕ್ಟರ್ ಇದ್ರು ಸೊ ಹಂಗೆ ನಗಿಸ್ತಾ ಇದ್ರು. ಸೊ ಆ ಥರ ಆ ಈ ಒಂದು ಚಿತ್ರದಲ್ಲಿ ಒಂದು ಫುಲ್ ಪಿಕ್ಚರ್ ಕೂತ್ಕೊಂಡು ನೋಡ್ತಾ ಸ್ಟಾರ್ಟ್ ಆದರೆ ನೀವು ಬರೀ ನಗದೇ ಇರುತ್ತೆ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಭಟ್ರು ಯಾವ ರೀತಿ ಆ ಒಂದು ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ನ ಫಿನಿಷಿಂಗ್ ಕೊಡ್ತಾರೆ ಅಂದರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಇಬ್ಬರು ಇದರ ಒಂದು ಆ ಥರ ಫೈಟು ಈ ಥರ ಫೈಟು ಏನೋ ಒಂದು ರೆಗ್ಯುಲರ್ ನೋ ನಿಜವಾದ ಶಾಕ್ ಆಗ್ತೀರ ಅಂತ ಒಂದು ಅದ್ಭುತವಾದಂಥ ಫಿನಿಷಿಂಗು ಆ ಥರದ್ದೆಲ್ಲ ಕಥೆಯಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಖುಷಿ ಆಯಿತು ಮೊದಲನೇದಾಗಿ ಡೈರೆಕ್ಟ್ರಿಗಾಗಲಿ ಶಿವಣ್ಣಂಗೆ ಪ್ರಭುದೇವ್ ಅವ್ರಿಗಾಗಲಿ ಆಮೇಲೆ ಚಾಲೆಂಜಿಂಗ್ ಆಗಿ ತಗೊಂಡು ಭೂಷಣ್ ಅವ್ರನ್ನ ಕುಡಿಸೋದೇನು ಸುಮ್ಮನೆ ಅಲ್ವಲ್ಲ, ಹರಿ ಆಗ್ಬೋದು ಮ್ಯೂಸಿಕ್ಕು ಅಷ್ಟೇ. ಸಂತೋಷ್ ಇವ್ರು ತುಂಬ ಹಿಂಸೆ ಮಾಡೋರು, ಏ ಇಲ್ಲ ಅಲ್ಲಿ ನೋಡಿ ಕ್ಯಾಮ್ರಾ ಇಟ್ಟ ಕರಿ ಕಾಣಬೇಕು, ಕರಿ ಇದ್ರೆ ಅಲ್ವಾ ಕಾಣಕ್ಕೆ, ಅಲ್ಲಿ ಮಾಡ್ಕೊಳ ಬಿಡಿ ಅಂತ ಹೋಗ್ತಾ ಇದ್ರು. ಸೊ ಈ ಥರದ್ದೆಲ್ಲ ಏನೋ ನಡೀತು ಎಲ್ಲ ಸುಮಾರು ಪಾತ್ರ ಮಾಡಿದಂಥ ಆಮೇಲೆ ಹೀರೋಯಿನ್ಸ್ ಇಬ್ಬರು ಅಷ್ಟೇ ಕರೆಕ್ಟಾಗಿ ಶೂಟ್ ಆದರು. ಸೊ ಎಲ್ರಿಗೂ ಖುಷಿ ತಂದಿದೆ ಚಿತ್ರೀಕರಣದಲ್ಲಿ, ಎಲ್ರಿಗೂ ಖುಷಿ ತಂದಿದೆ. ಮುಂದಕ್ಕೆ ಚಿತ್ರ ನೋಡಿ ನೀವೆಲ್ಲ ಖುಷಿ ಪಡಬೇಕು, ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇಷ್ಟು ವರ್ಷಗಳು ನಮ್ಮ ಚಿತ್ರರಂಗವನ್ನು ಬೆಳೆಸ್ಕೊಂಡು ನನ್ನ ಬ್ಯಾನರ್ನ ಆಗ್ಬೋದು ಇಲ್ಲ ಇಲ್ಲೆಲ್ಲ ಎಲ್ಲಾನು ವೇದಿಕೆ ಮಿತ್ರ ಎಲ್ಲಾನು ಬೆಳೆಸ್ಕೊಂಬಂದಿದ್ರ ನಿಮ್ಮ ವಿಶಸ್ ಬ್ಲೆಸ್ಸಿಂಗ್ಸ್ ಸದಾ ಇರಲಿ ನಮ್ಮ ಮೇಲೆ. ಎಲ್ಲ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು, ಈಗ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಚಿತ್ರರಂಗದ ಪರಿಸ್ಥಿತಿ. ಸೊ ನಿಮ್ಮ ಎಲ್ಲರ ಸಹಕಾರ ಅಂದರೆ ಮಾಧ್ಯಮ ಮಿತ್ರರ ಸಹಕಾರ ಸದಾ ಇರಲಿ ನಮ್ಮ ಚಿತ್ರರಂಗದ ಮೇಲೆ ಅಂತೇಳಿ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಒಂದು ಸೇಯಿಂಗ್ ಇದೆ, ಯಾಕಂದ್ರೆ ಯಾವಲ್ವೇ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಒಬ್ಬ ಕೆಟ್ಟ ಮನುಷ್ಯ ಇರಲೇಬೇಕು. ಸೊ ಜೀವನದಲ್ಲಿ ಒನ್ ಗುಡ್ ಥಿಂಗ್ ಶುಡ್ ಹ್ಯಾಪನ್ ಅಂದ್ರೆ ಒನ್ ಬ್ಯಾಡ್ ಥಿಂಗ್ ಶುಡ್ ಹ್ಯಾಪನ್, ದರಳಿ ಗುಡ್ ಥಿಂಗ್ ಇಲ್ಲ. ಸೊ ಬ್ಯಾಡ್ ಥಿಂಗ್ ಆಗ್ಬೇಕಾದ್ರೆ ಒಬ್ಬ ಒಂದೊಂದ್ಸತಿ ಬ್ಯಾಡ್ ಥಿಂಗ್ ಬ್ಯಾಡ್ ಪರ್ಸನ್ ಕೂಡ ಒಬ್ಬ ಗುಡ್ ಥಿಂಗ್ ಮಾಡ್ತಾರೆ. ಸೊ ಅದಕ್ಕೆ ತಂತ್ರ ಕುತಂತ್ರ, ಒಳ್ಳೆ ತರದಲ್ಲಿ ಕೆಟ್ಟದ್ದು ಕೆಟ್ಟಂತಾರೆ ಒಳ್ಳೆ ಮಾಡೋದು ಎಲ್ಲ ಎಲ್ಲಿ ಬೋತಾಸೆ. ಬಟ್ ಒಳ್ಳೆ ವ್ಯಕ್ತಿ ಪರ್ಸನ್ ಓಕೆ, ಅಫ್ಕೋರ್ಸ್ ವೆರಿ ನೈಸ್ ಪರ್ಸನ್ 100%. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲ ಚೆನ್ನಾಗಿದೆ, ಇದೊಂಥರ ಏನನ್ಸುತ್ತೆ ಒಂದು 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 ಅಂಡರ್ ಎಮೋಷನ್ ತುಂಬ ಚೆನ್ನಾಗಿದೆ, ಭಾಳ ಎಮೋಷನಲಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇಬ್ಬರದ್ದು. ಅವ್ರನ್ನ ಬ್ರದರ್ಸ್ ಅನ್ನೋದ ಸ್ನೇಹಿತರು ಅನ್ನೋದ ಸ್ನೇಹಿತರು ಮೀರಿದ ಅನ್ನೋದಾದ್ರೆ ಆ ಕ್ಯಾರೆಕ್ಟರೈಸೇಷನ್ ಇಬ್ಬರದ್ದು ತರ ಚೆನ್ನಾಗಿದೆ. ಅಂದರೆ ಅವ್ರಿಬ್ಬರು ಏನೇ ಡಿಸಿಷನ್ ತಗೊಂಡ್ರು
ನೋಬಡಿ ಏನನ್ಸುತ್ತೆ ಒಂದು ಸಿನಿಮಾ ಮಾಡ್ಬೇಕು, ಫ್ರೆಂಡ್ಶಿಪ್ ಕತೆ ಮಾಡ್ಬೇಕು, ಏನಾದ್ರು ಒಂದು ಬಿರುಕು ಬರುತ್ತೆ, ಇಲ್ಲ ಲವ್ ಮ್ಯಾಟ್ರ್ ಬರುತ್ತೆ, ಟ್ರಯಾಂಗಲ್ ಇದರಲ್ಲೆಲ್ಲ ಅದೆಲ್ಲ ಏನಿಲ್ಲ. ಸಿಂಪಲ್ ಲೈಫ್ ಇಟ್ ಗೋಸ್ ಆನ್, ಎಂಟರ್ಟೈನಿಂಗ್ ಎಂಟರ್ಟೈನಿಂಗ್ ಎಂಟರ್ಟೈನಿಂಗ್, ಲವ್ಲಿ ಎಮೋಷನ್ಸ್ ವಿಲ್ ಕಮ್. ಆ ಎಮೋಷನ್ಸ್ನ ಎಷ್ಟು ಚೆನ್ನಾಗೆ ಇವರು ತಗೋತಾರೆ, ಅದನ್ನ ಅದು ಒಳ್ಳೆದಾಗಿ ತಗೋತಾರ ಕೆಟ್ಟದಾಗಿ ತಗೋತಾರ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಬಂದು ನೋಡಿದಾಗ ಯು ಪಿ ನೋ ಅದು ಮಾಡಿದ್ವಿ. ನಾನು ಮತ್ತೆ ಗೆಳೆಯ ಗಡ್ಡ ವಿಜಿ ಅಮೋಲು ಮಾರುತಿ ಅಂತ ಒಂದು ದೊಡ್ಡ ಟೋಳಿ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ವಿ, ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ. ಅದಕ್ಕೆ ಡ್ರಾಮಾ ಸಿನಿಮಾ ತಗೊಂಡು ಮಾಡಿ, ಅದಕ್ಕೆ ಟೈಮ್ ಸಾಲಿಲ್ಲ. ಹಾ, ಮಿಮಿಕ್ರಿ ಗೋಪಿ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ. ನಮ್ರೀಷಣ್ಣನ ವಾಯಸ್ಸನ್ನು ದಯಪಾಲಿಸ್ತಾರವರು. ಹಾಗೆ ಸಚಿನ್ ಅಂತ ಒಬ್ಬ ಸಂಕಲನಕಾರ, ಅದನ್ನು ಕೊನೆಯ ಕಣಿಗೆಯಲ್ಲಿ ರಿಪೇರಿ ಮಾಡಿಕೊಟ್ಟಿದ್ದು ಸಚಿನ್, ಅವರಿಬ್ಬರಿಗೆ ಡೀಪ್ ಪರವಾಗಿ ನನ್ನ ಧನ್ಯವಾದ. ಯಾಕೆ ಹೌದಾ ಸರ್?